ನಿಮ್ಮ ಮೈಗೆ ಅಪ್ಪಳಿಸುತ್ತಾ ಅದು ನಿಮ್ಮನ್ನು ಸುತ್ತುವರೆದಿದೆ. ಅದನ್ನು ನೀವು ನೋಡಲಾಗದು, ಮುಟ್ಟಲೂ ಆಗದು, ಅದು ನಿಮ್ಮ ಅನುಭವಕ್ಕೂ ಬಾರದು. ಪ್ರತಿದಿನ ನೀವು ಎಲ್ಲಿಗೇ ಹೋದರೂ ಅದು ಬೆಂಬಿಡದು, ಅದಕ್ಕೆ ಕಂಪಿಲ್ಲ, ಸವಿಯಿಲ್ಲ. ಆದರೂ ಪ್ರತಿದಿನ ಪ್ರತಿಕ್ಷಣ ನೀವು ಅದನ್ನು ಬಳಸುವಿರಿ, ಅದನ್ನೇ ನೆಚ್ಚಿಕೊಂಡಿದ್ದೀರಿ. ಅದಿಲ್ಲದಿದ್ದರೆ ನೀವು ನೋಡುವ ಈ ಜಗತ್ತು ಇರುತ್ತಿರಲಿಲ್ಲ. ಹಾಗಾದರೆ ಅದೇನು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಅಂದರೆ ವಿದ್ಯುತ್ಕಾಂತದ ಸೂಸುವಿಕೆ. ಈ ಅಲೆಗಳ ಸಾಲಿನಲ್ಲಿ ತುಂಬಾ ಕಿರು ಅಲೆಗಳಾದ ಗಾಮಾ ಕಿರಣಗಳು, ಎಕ್ಸ್ರೇ ಕಿರಣಗಳು ಇವೆ. ಕಡುನೇರಳೆ ಕಿರಣಗಳು, ಕಾಣುವ ಬೆಳಕಿನ ಕಿರಣಗಳೂ ಇವೆ. ಜೊತೆಗೆ ಅಗಲವಾದ ತಿಳಿಗೆಂಪು ಕಿರಣಗಳು, ಉದ್ದಲೆ ಕಿರಣಗಳು ಮತ್ತು ಎಲ್ಲಕ್ಕಿಂತ ಅಗಲವಾದ ಬಾನಲೆ ಕಿರಣಗಳೂ ಸೇರಿವೆ. ಮುಂದುವರೆದ ಮಾಹಿತಿ ಮತ್ತು ಸಂಪರ್ಕ ವ್ಯವಸ್ಥೆಯ ಇಂದಿನ ಹೊಸ ಜಗತ್ತಿಗೆ ಈ ಅಲೆಗಳ ಸಾಲೇ ಅಡಿಗಟ್ಟು. ನಿಮ್ಮ ರೇಡಿಯೋ, ರಿಮೋಟ್ ಕಂಟ್ರೋಲ್, ಮೊಬೈಲ್, ಟಿವಿ, ಮೈಕ್ರೋವೇವ್ ಓವನ್, ಮೆಡಿಕಲ್ ಎಕ್ಸ್ರೇ ಎಲ್ಲವೂ ವಿದ್ಯುತ್ಕಾಂತದ ಸೂಸುವಿಕೆಯ ಅಲೆಗಳನ್ನು ನೆಚ್ಚಿಕೊಂಡಿವೆ. ವಿದ್ಯುತ್ಕಾಂತದ ಅಲೆಗಳು ಕಡಲಿನ ಅಲೆಗಳಂತೆ ಶಕ್ತಿಯ ಅಲೆಗಳಾಗಿವೆ. ಅವು ಶಕ್ತಿ ಸಾಗಣೆ ಮಾಡುತ್ತವೆ. ಹುರುಪುಗೊಂಡ ಕಣಗಳ ಅದುರುವಿಕೆಯಿಂದಾಗಿ ವಿದ್ಯುತ್ಕಾಂತದ ಅಲೆಗಳು ಉಂಟಾಗುತ್ತವೆ. ಹೆಸರೇ ಸೂಚಿಸುವಂತೆ ಇವುಗಳು ವಿದ್ಯುತ್ ಮತ್ತು ಅಯಸ್ಕಾಂತದ ಗುಣಗಳನ್ನು ಹೊಂದಿರುತ್ತವೆ. ಕಡಲಿನ ಅಲೆಗಳಿಗೆ ನೀರು ಮಾಧ್ಯಮವಾಗಬೇಕಾಗುತ್ತದೆ. ಆದರೆ ವಿದ್ಯುತ್ಕಾಂತದ ಅಲೆಗಳ ವಿಶೇಷತೆಯೆಂದರೆ ಇವುಗಳು ಗಾಳಿಯಿರದ ಹೊರಬಾನಿನಲ್ಲಿ ಒಂದೇ ಬಗೆಯ ಬೆಳಕಿನ ವೇಗದಲ್ಲಿ ಸಾಗಬಲ್ಲವಾಗಿವೆ. ಕಡಲಿನ ಅಲೆಗಳಿಗೆ ಇರುವಂತೆ ವಿದ್ಯುತ್ಕಾಂತದ ಅಲೆಗಳಿಗೂ ಏರಂಚು ಮತ್ತು ಕೆಳಂಚುಗಳಿರುತ್ತವೆ. ಎರಡು ಏರಂಚು ಇಲ್ಲವೇ ಎರಡು ಕೆಳಂಚುಗಳ ನಡುವಿನ ದೂರವನ್ನು ಅಲೆಯುದ್ದ ಅಂದರೆ ವೇವ್ ಲೆಂತ್ ಎನ್ನುತ್ತಾರೆ. ಕೆಲವು ವಿದ್ಯುತ್ಕಾಂತಗಳ ಅಲೆಯುದ್ದ ಮೀಟರ್ಗಳಷ್ಟು ದೊಡ್ಡವಾಗಿದ್ದರೆ ಕೆಲವು ತುಂಬಾ ಕಿರಿದಾಗಿದ್ದು ಅವನ್ನು ನ್ಯಾನೋಮೀಟರ್ಗಳಲ್ಲಿ ಅಳೆಯಲಾಗುತ್ತದೆ. ಬನ್ನಿ ಈಗ ಈ ಅಲೆಗಳ ಕೆಲವು ಅಳತೆಗೋಲುಗಳ ಬಗ್ಗೆ ಅರಿಯೋಣ. ಒಂದು ಸೆಕೆಂಡಿಗೆ ಒಂದೆಡೆಯಲ್ಲಿ ಹಾದು ಹೋಗುವ ಏರಂಚು ಇಲ್ಲವೇ ಕೆಳಂಚುಗಳ ಸಂಖ್ಯೆಯನ್ನು ಅಲೆಯಣಿಕೆ ಅಂದರೆ ಫ್ರೀಕ್ವೆನ್ಸಿ ಎಂದು ಕರೆಯುತ್ತಾರೆ. ಹರ್ಡ್ಸ್ ಎಂಬುದು ಅಲೆಯಣಿಕೆಯ ಅಳತೆಗೋಲು. ಬಾನಲೆಗಳಂತಹ ಅಗಲವಾದ ವಿದ್ಯುತ್ಕಾಂತಗಳಲ್ಲಿ ಅಲೆಯಣಿಕೆ ಅಂದರೆ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತದೆ ಮತ್ತು ಅವು ಕಡಿಮೆ ಶಕ್ತಿಯನ್ನು ಸಾಗಿಸುತ್ತವೆ. ಅಲೆಗಳಿಗೆ ಶಕ್ತಿಯನ್ನು ತುಂಬುವುದರಿಂದ ಅವುಗಳ ಅಲೆಯಣಿಕೆ ಹೆಚ್ಚುತ್ತದೆ ಮತ್ತು ಅಲೆಯುದ್ದ ಕಡಿಮೆಯಾಗುತ್ತದೆ. ಗಾಮಾ ಕಿರಣಗಳು ಎಲ್ಲಕ್ಕಿಂತ ಹೆಚ್ಚಿನ ಅಲೆಯಣಿಕೆ, ಎಲ್ಲಕ್ಕಿಂತ ಕಡಿಮೆ ಅಲೆಯುದ್ದ ಮತ್ತು ಎಲ್ಲಕ್ಕಿಂತ ಹೆಚ್ಚು ಶಕ್ತಿ ಹೊಂದಿರುತ್ತವೆ. ನೀವು ಟಿವಿ ನೋಡುತ್ತಿರುವಾಗ ಟಿವಿಯಿಂದ ಬೆಳಕಿನ ಅಲೆಗಳು ಬಂದು ನಿಮ್ಮ ಕಣ್ಣಿಗೆ ಬಡಿಯುವುದಲ್ಲದೆ ಹತ್ತಿರದ ರೇಡಿಯೋ ನಿಲ್ದಾಣದಿಂದ ಬಾನಲೆಗಳು ಹೊರಹೊಮ್ಮುತ್ತವೆ. ಉದ್ದಲೆಗಳು ಮೊಬೈಲ್ ಫೋನ್ ಕರೆ ಹಾಗೂ ಮೆಸೇಜ್ ಹೊತ್ತೊಯ್ಯುತ್ತವೆ. ನಿಮ್ಮ ನೆರೆಮನೆಯ ವೈಫೈ ಹಾಗೂ ಹೊರಗೆ ಓಡಾಡುತ್ತಿರುವ ಕಾರಿನ ಜಿಪಿಎಸ್ನಿಂದ ಕೂಡ ಅಲೆಗಳು ಬಂದು ನಿಮ್ಮನ್ನು ಹಾಯುತ್ತವೆ. ಅಲೆಸಾಲಿನಲ್ಲಿರುವ ಹಲವು ಬಗೆಯ ಅಲೆಗಳು ನಿಮ್ಮ ಕೋಣೆಯ ಮೂಲಕ ಈ ಗಳಿಗೆಯಲ್ಲಿಯೇ ಹಾದು ಹೋಗುತ್ತಿವೆ ಅಂದರೆ ನಿಮಗೆ ಅಚ್ಚರಿಯಾಗಬಹುದು. ನಿಮ್ಮ ಸುತ್ತ ಇಷ್ಟೊಂದು ಅಲೆಗಳ ಅಬ್ಬರವಿದ್ದರೂ ಟಿವಿಯನ್ನು ಹೇಗೆ ನೀವು ಅವುಗಳ ಅಡ್ಡಿಯಿಲ್ಲದೆ ನೋಡಬಲ್ಲಿರಿ? ಒಂದು ರೇಡಿಯೋ ಸ್ಟೇಷನ್ ಅನ್ನು ಸರಿಯಾಗಿ ಹೊಂದಿಸುವಂತೆ ನಮ್ಮ ಕಣ್ಣುಗಳು ವಿದ್ಯುತ್ಕಾಂತದ ಒಂದು ಬಗೆಯ ಅಲೆಗಳಿಗೆ ಹೊಂದಿಕೊಂಡಿವೆ. ಅವು 400-700 ನ್ಯಾನೋಮೀಟರ್ಗಳಷ್ಟು ಶಕ್ತಿ ಇರುವ ಬೆಳಕಿನ ಅಲೆಗಳನ್ನು ಅರಿಯಬಲ್ಲವು. ಹಾಗಾಗಿ ಬೇರೆ ಅಲೆಗಳ ಅಡ್ಡಿಯಿಲ್ಲದೆ ಟಿವಿ ನೋಡುವುದು ಸಾಧ್ಯವಾಗುತ್ತದೆ. ವಿದ್ಯುತ್ಕಾಂತದ ಅಲೆಗಳು ವಸ್ತುಗಳ ಅಣುಗಳೊಂದಿಗೆ ಒಡನಾಡುವುದರಿಂದ ವಸ್ತುಗಳಿಗೆ ಬಣ್ಣವಿರುವಂತೆ ಕಾಣುತ್ತದೆ. ಕಾಣುವ ಬೆಳಕಿನಲೆಗಳಲ್ಲಿ ಕೆಲವು ಅಲೆಯುದ್ದದ ಅಲೆಗಳು ವಸ್ತುಗಳಿಂದ ಹಿಂಪುಟಿದರೆ ಉಳಿದವು ಹೀರಲ್ಪಡುತ್ತವೆ. ಉದಾಹರಣೆಗೆ ಈ ಎಲೆಯು ಹಸಿರಾಗಿ ಕಾಣಲು ವಿದ್ಯುತ್ಕಾಂತದ ನಿರ್ದಿಷ್ಟ ಅಲೆಗಳು ಎಲೆಯಲ್ಲಿರುವ ಕ್ಲೋರೋಫಿಲ್ ಅಣುಗಳೊಂದಿಗೆ ಒಡನಾಡಿ ಹಿಂಪುಟಿಯುವುದೇ ಕಾರಣವಾಗಿದೆ. ಅಲೆಗಳ ಉದ್ದ 492 ಹಾಗೂ 577 ನ್ಯಾನೋಮೀಟರ್ ನಡುವೆ ಇದ್ದರೆ ಅವು ನಮ್ಮ ಕಣ್ಣುಗಳಿಗೆ ಅರಿವಾಗುತ್ತವೆ. ಅಲೆಯುದ್ದಕ್ಕೆ ತಕ್ಕಂತೆ ಎಲೆಯ ಬಣ್ಣ ನಮ್ಮ ಕಣ್ಣಿಗೆ ಕಾಣಿಸುತ್ತದೆ. ಅದೇ ಕಡುನೇರಳೆ, ಉದ್ದಲೆ ಇಲ್ಲವೇ ತಿಳಿಗೆಂಪು ಅಲೆಗಳನ್ನು ಎಲೆಯು ಹೇಗೆ ಹಿಂಪುಟಿಸುತ್ತದೆ ಎಂದು ನಮ್ಮ ಕಣ್ಣುಗಳು ತಿಳಿಯಲಾರವು.
ಕಾಣುವ ಬೆಳಕಿನಲೆಗಳ ಆಚೆಗೆ ಏನಿದೆ ಎಂದು ನೋಡಿ ನಮ್ಮ ಸುತ್ತಲಿನ ಜಗತ್ತಿನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ವಿಜ್ಞಾನಿಗಳು ಹಾಗೂ ಇಂಜಿನಿಯರ್ಗಳು ದಾರಿಗಳನ್ನು ಕಂಡುಹಿಡಿದಿದ್ದಾರೆ. ಋತುಗಳ ಮಾರ್ಪಾಡುಗಳಿಂದ ಹಿಡಿದು ಭೂಮಿಯ ಸೊಗಸಾದ ಘಟನೆಗಳ ಬಗ್ಗೆ ಅರಿಯಲು ಹಲವು ಅಲೆಗಳಿಂದ ಕಲೆಹಾಕಿದ ಮಾಹಿತಿಯು ವಿಜ್ಞಾನಿಗಳಿಗೆ ನೆರವಾಗುತ್ತದೆ. ನಮ್ಮ ಸುತ್ತ ಇರುವ ಎಲ್ಲವೂ ತಮ್ಮ ರಚನೆಗೆ ತಕ್ಕಂತೆ ವಿದ್ಯುತ್ಕಾಂತದ ಅಲೆಗಳನ್ನು ಬೇರೆ ಬೇರೆಯಾಗಿ ಸೂಸುತ್ತವೆ, ಹಿಂಪಟಿಸುತ್ತವೆ ಹಾಗೂ ಹೀರಿಕೊಳ್ಳುತ್ತವೆ. ವಸ್ತುವೊಂದು ವಿದ್ಯುತ್ಕಾಂತದ ಅಲೆಗಳೊಂದಿಗೆ ಹೇಗೆ ಒಡನಾಡುತ್ತದೆ ಅಂತ ತೋರಿಸುವ ಗ್ರಾಫ್ ಅನ್ನು ಆ ವಸ್ತುವಿನ ವಿಶೇಷ ಗುರುತು ಎನ್ನುತ್ತಾರೆ. ಈ ಗ್ರಾಫ್ನಲ್ಲಿರುವ ಗುರುತಿನ ಮಾದರಿಗಳು ವಸ್ತುಗಳ ರಾಸಾಯನಿಕ ರಚನೆಗಳನ್ನು ಗುರುತಿಸಿ ತಾಪಮಾನ ಹಾಗೂ ದಟ್ಟಣೆಯಂತಹ ಅವುಗಳ ಭೌತಿಕ ಲಕ್ಷಣಗಳನ್ನು ಕಂಡುಹಿಡಿಯಲು ವಿಜ್ಞಾನಿಗಳಿಗೆ ನೆರವಾಗುತ್ತವೆ. ಉದಾಹರಣೆಗೆ, ಈ ವಿಶೇಷ ಗುರುತುಗಳನ್ನು ಬಳಸಿಕೊಂಡು ನಾಸಾದ ಸ್ಪಿಟ್ಜರ್ ಸ್ಪೇಸ್ ಟೆಲಿಸ್ಕೋಪ್ 3.2 ಬಿಲಿಯನ್ ಬೆಳಕಿನ ವರ್ಷಗಳಷ್ಟು ದೂರದ ನಕ್ಷತ್ರ ಗುಂಪುಗಳಲ್ಲಿ ನೀರು ಹಾಗೂ ಜೈವಿಕ ಅಣುಗಳಿರಬಹುದೆಂದು ಲೆಕ್ಕ ಹಾಕಿತು. ಸೋಹೋ ಉಪಗ್ರಹ ಬಳಸಿ ಸೂರ್ಯನನ್ನು ವಿದ್ಯುತ್ಕಾಂತದ ಅಲೆಗಳ ನೋಟಕ್ಕೆ ಒರೆಗೆ ಹಚ್ಚಿದಾಗ ವಿಜ್ಞಾನಿಗಳಿಗೆ ಸೂರ್ಯನ ಮೇಲಿರುವ ಕಲೆಗಳ ಬಗ್ಗೆ ತಿಳಿದುಕೊಳ್ಳಲು ನೆರವಾಯಿತು. ಸೂರ್ಯನ ಮೇಲಿರುವ ಕಲೆಗಳಿಗೂ ಸಿಡಿತಗಳಿಗೂ ನಂಟಿದ್ದು ಇವುಗಳಿಂದಾಗಿ ಉಪಗ್ರಹಗಳು ಮತ್ತು ಭೂಮಿಯ ಮೇಲಿನ ಸಂಪರ್ಕ ಸಾಧನಗಳಿಗೆ ಹೇಗೆ ಅಡ್ಡಿಯಾಗುತ್ತದೆ ಅನ್ನುವುದನ್ನು ಅರಿಯಲಾಯಿತು. ವಿದ್ಯುತ್ಕಾಂತದ ಅಲೆಸಾಲಿನಲ್ಲಿರುವ ಬಗೆ ಬಗೆಯ ಅಲೆಗಳಲ್ಲಿ ಅಡಗಿರುವ ಮಾಹಿತಿ ಪಡೆದು ನಾವು ನಮ್ಮ ಜಗತ್ತಿನ ಬಗ್ಗೆ ಹೆಚ್ಚೆಚ್ಚು ತಿಳಿಯುತ್ತಲೇ ಇದ್ದೇವೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಮಾಹಿತಿ ಪಡೆಯುತ್ತಿರಲು ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.